सर कल दोपहर कल शाम को 6:15 का टाइम मैं यहाँ पे एक साउंड प्ले कर रहा था, गाना भजन प्ले कर रहा था, तीन चार लोग आए और मुझे धमकाने लगे कि फोन ಇತ್ತೀಚಿನ ದಿನಗಳಲ್ಲಿ ದೇಶಾದ್ಯಂತ ಮತಾಂಧರ ಅಟ್ಟಹಾಸ ಮಿತಿ ಮೀರ್ತಾ ಇದೆ. ಎಲ್ಲಂದ್ರೆ ಅಲ್ಲೇ ಹಲ್ಲೆಗಳನ್ನು ನಡೆಸುವಂಥದ್ದು, ಮತಾಂಧತೆಯನ್ನು ಮೆರೆಯುವಂಥದ್ದು ಆಗ್ತಾ ಇದೆ. ಹನುಮಾನ್ ಚಾಲೀಸ ಪ್ರಾರ್ಥನೆಯನ್ನು ಹಾಕಿದ್ದಕ್ಕೆ ಕಿಡಿಗೇಡಿಗಳು ಹನುಮಾನ್ ಚಾಲೀಸ ಹಾಕಿದ್ದಂತಹ ಯುವಕನ ಅಂಗಡಿಯ ಮೇಲೆ ದಾಳಿ ಮಾಡಿ ಆತನನ್ನು ರಸ್ತೆಯಲ್ಲೇ ಎಳೆದಾಡಿದಂತಹ ಗಾಬರಿ ಉಂಟು ಮಾಡುವಂತಹ ಘಟನೆಗಳು ನಡೆಯುತ್ತಿವೆ. ಇದೀಗ ಈ ಒಂದು ಘಟನೆಯನ್ನ ಖಂಡಿಸಿ ಬೆಂಗಳೂರಿನ ನಗರ್ಪೇಟೆಯಲ್ಲಿ ಬಿಜೆಪಿಯವರು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು. ಅಲ್ಸೂರು ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಮತ್ತು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದರು. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಸಂಸದ ತೇಜಸ್ವಿ ಸೂರ್ಯ, ಶಾಸಕರಾದಂಥ ಕೆಸಿ ರಾಮಮೂರ್ತಿ ಮುಂತಾದವರು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಪ್ರತಿಭಟನಾಕಾರರನ್ನು ಚದುರಿಸಲು ಪೊಲೀಸ್ನವರು ಎಳೆದಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಮಾತಿನ ಚಕಮಕಿ ನಡೆದಿದೆ. ಒಂದು ಹಂತದಲ್ಲಿ ನಗರಪೇಟೆಯಲ್ಲಿ ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಗಿತ್ತು. ಈಗ ಮತಾಂಧರ ಅಟ್ಟಹಾಸ ಎಲ್ಲೇ ಮೀರ್ತಾ ಇದೆ, ಇವರ ವಿರುದ್ಧ ಕ್ರಮ ಕೈಗೊಳ್ಳದೆ ಶಾಂತಿಯುತವಾಗಿ ನಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸೋದಕ್ಕೆ ಬಂದರೆ ನಮ್ಮನ್ನು ಈ ರೀತಿಯಾಗಿ ನಡೆಸಿಕೊಳ್ತಿದ್ದಾರೆ ಅಂತೇಳಿ ಪೊಲೀಸರ ವಿರುದ್ಧ ಬಿಜೆಪಿಯ ಮುಖಂಡರುಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಒಂದು ಘಟನೆಗೆ ಸಂಬಂಧಿಸಿ ಈಗಾಗಲೇ ಪೊಲೀಸ್ನವರು ಯಾರು ಹಲ್ಲೆ ನಡೆಸಿದ್ದರೋ ಸುಲೇಮಾನ್ ಮತ್ತು ಆತನ ಸಂಗಡಿಗರನ್ನ ಬಂಧಿಸಿದ್ದಾರೆ. ಹಾಗೆಯೇ ಈ ಒಂದು ಗಲಾಟೆ ಮಾಡಿದವರ ಮೇಲೆ ಈ ಹಿಂದೆ ಹಲವು ಪೊಲೀಸ್ ಠಾಣೆಗಳಲ್ಲಿ ದೂರುಗಳು ಇದೆಯಂತೆ ಮತ್ತು ಬೇರೆ ಬೇರೆ ರೀತಿಯಾಗಿ ಇವರು ಅಕ್ರಮ ಚಟುವಟಿಕೆಗಳಲ್ಲೂ ಕೂಡ ಭಾಗವಹಿಸುತ್ತಿದ್ದಾರಂತೆ. ಸರ್ ಕಲ್ ದುಪಹರ್ ಕಲ್ ಶಾಮ್ ಕೋ 6:15 ಕಾ ಟೈಮ್ ಮೇ ಯಹಾಂ ಪೇ ಏಕ್ ಸೌಂಡ್ ಪ್ಲೇ ಕರ ರಹಾ ಥಾ, ಗಾನಾ ಭಜನ್ ಪ್ಲೇ ಕರ ರಹಾ ಥಾ, ತೀನ್ ಚಾರ್ ಲೋಗ್ ಆಯೇ ಔರ್ ಮುಝೆ ಧಮಕಾನೆ ಲಗಾ ಕಿ ಫೋನ್ ಸ್ಪೀಕರ್ ವಗೈರಾ ಬಜಾಯಾ ತೋ ತುಮೇ ಕೋ ಮಾರ್ ದೂಂಗಾ ಪೂರಾ. ತೋ ಮೈನೆ ಬೋಲಾ ಆಪ್ಕೋ ತಕ್ಲೀಫ್ ಕ್ಯಾ ಹೋ ರಹೀ ಹೈ, ತೋ ಬೋಲಾ ಹಮಾರಾ ಅಜಾನ್ ಕಾ ಟೈಮ್ ಹೈ, ಅಜಾನ್ ಕಾ ಟೈಮ್ ಮೇ ಸಬ್ ನಹೀ ಪೇ ಪ್ಲೇ ಕರ್ನಾ. ತೋ ಬೋಲಾ ಅಜಾನ್ ಕಾ ಟೈಮ್ ತೋ ಅಭಿ ನಹೀ ಹೈ ನಾ, ತುಮ ಅಭಿ ಐಸಾ ಕಿ ಕರೋ, ನಹೀ ತುಮ ಜ್ಯಾದಾ ಬಾತ್ ಮತ್ ಕರೋ, ಐಸಾ ಬಜಾಯಾ ತೋ ಮೈ ತುಮಾರ ಕೋ ಮಾರ್ ದೇತಾ. ತೋ ಕೈಸಾ ಮಾರ್ ಥಾ, ಮೈ ಸಾಮ್ನೆ ಆಯಾ ತೋ ಮೇರಾ ಗಲಾ ಪಕಡ್ ಲಿಯಾ, ವೋ ಭಿ ಪಕಡ್ನೆ ಆ ಗಯಾ ಔರ್ ಮೈ ಉನ್ಕೋ ಚುರಾನೆ ಕೆ ಲಿಯೆ ಬಾಹರ್ ಗಯಾ, ತೋ ಬಾದ್ ಮೇರೆ ಕೋ ಸಬ್ ಲೋಗ ಮಿಲ್ ಕೇ ಮಾರ್ ದಿಯಾ ಸರ್, ಪಂಚರ್ ಸೇ ಮಾರಾ ಔರ್ ಧಮಕಿ ಭಿ ದಿಯಾ ಕಿ ಚಾಕು ಛುಪಾ ದೂಂಗಾ, ಮೇರೆ ಕೋ ಮಾರಾ ದೋ. ಇಸ್ಸೆ ಪಹಲೆ ಭಿ ಯೆ ಲೋಗ್ ಯಹಾಂ ಆಯೆ ಥೆ ಕುಛ್ ಪೈಸೆ ಸರ್, ಇಧರ ಟೀ ಸ್ಟಾಲ್ ಹೈ ನಾ ಸರ್, ಉಧರ್ ಭಿ ಉನ್ಕಾ ಐಸಾ ಹುವಾ ಥಾ, ಉನ್ಹೋನೆ ಕಂಪ್ಲೇಂಟ್ ಭಿ ದಿಯಾ ಥಾ, ಪರ್ ಕಂಪ್ಲೇಂಟ್ ಉನ್ಕಾ ಫೈಲ್ ನಹೀ ಹುವಾ, ಕ್ಯೂಂಕಿ ಉನ್ಕಾ ಥೋಡಾ ಸಪೋರ್ಟ್ ಹೈ ಸರ್ ವಹಾಂ ಪೇ ಪೊಲೀಸ್ ಸ್ಟೇಷನ್ ವಗೈರಾ, ತೋ ಉನ್ಕಾ ಕಂಪ್ಲೇಂಟ್ ಭಿ ರಿಜಿಸ್ಟರ್ ನಹೀ ಹುವಾ ಉನ್ಕಾ. ಅದು ಏನೇ ಇರಲಿ, ಒಂದು ಧರ್ಮ ಮತ್ತೊಂದು ಧರ್ಮವನ್ನು ಹಿಂಸೆ ಮೂಲಕ ಮಟ್ಟ ಹಾಕೋದಲ್ಲ, ಎಲ್ಲ ಧರ್ಮಗಳಿಗೂ ಕೂಡ ನಾವು ಸಮನಾದಂಥ ಗೌರವವನ್ನು ಕೊಡಬೇಕಾಗಿದೆ. ಇದನ್ನು ಹೊರತುಪಡಿಸಿ ಈ ರೀತಿಯಾಗಿ ಹನುಮಾನ್ ಚಾಲೀಸ ಹಾಕಿದ್ದಂಥವರ ಮೇಲೆ ಹಲ್ಲೆ ನಡೆಸುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಇನ್ನು ಇದನ್ನು ಆರಂಭದಲ್ಲಿಯೇ ಚೂಟ್ ಹಾಕಬೇಕಾಗಿದ್ದಂತಹ ಸರ್ಕಾರ ಅಥವಾ ಪೊಲೀಸ್ನವರು ಈಗ ಪ್ರತಿಭಟನಾಕಾರರ ಮೇಲೆ ದೌರ್ಜನ್ಯ ಮೆರೆದಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಚುನಾವಣೆಗಳ ಸಂದರ್ಭದಲ್ಲಿ ಈ ಸೂಕ್ಷ್ಮವಾದಂಥ ಘಟನೆಗಳು ಚುನಾವಣೆಗಳ ಮೇಲೆ ಪರಿಣಾಮ ಬೀರೋದು ನಿಶ್ಚಿತ. ಇದನ್ನು ಸರ್ಕಾರ ಹೇಗೆ ನಿಭಾಯಿಸುತ್ತೆ ಅನ್ನುವುದೇ ಕುತೂಹಲವನ್ನು ಕೆರಳಿಸಿದೆ. ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ, ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.